ಗ್ರಾಮೀಣ ಕ್ರೀಡೆ ಖೋಖೋನಲ್ಲಿ ಶಿವಮೊಗ್ಗಕ್ಕೆ ಹೆಮ್ಮೆಯಾಗುವಂತಹ ಸಾಧನೆಯನ್ನ ಭದ್ರಾವತಿಯ ಮುನೀರ್ ಭಾಷಾ ಮಾಡಿದ್ದಾರೆ ಎಂದು ಸರ್ ಎಂ ವಿ ಯೂತ್ಸ್ ಸ್ಪೋರ್ಟ್ಸ್ನ ಮುಖ್ಯಸ್ಥ ಶ್ರೀನಿವಾಸ್ ಮಾಹಿತಿಯನ್ನ ನೀಡಿದರು. ಸೌತ್ ಏಷ್ಯನ್ ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಭಾರತ ತಂಡವನ್ನ ಪ್ರತಿನಿಧಿಸಿ ಚಿನ್ನದ ಪದಕವನ್ನ ಮುನೀರ್ ಪಾಷಾ ತೆಗೆದುಕೊಂಡಿರುವುದಾಗಿ ತಿಳಿಸಿದರು. ಮುಂದಿನ ದಿನಗಳಲ್ಲಿ ಅವರು ಭಾರತ ಖೋಖೋ ತಂಡದ ಉಪನಾಯಕರಾಗಿ ಕಾರ್ಯನಿರ್ವಹಿಸುತ್ತಿರುವುದು ನಮ್ಮ ಶಿವಮೊಗ್ಗಕ್ಕೆ ಹೆಮ್ಮೆಯ ವಿಚಾರ ಎಂದು ಖುಷಿಯನ್ನ ಹಂಚಿಕೊಂಡರು. ಪ್ರಸ್ತುತ ಮುನೀರ್ ಪಾಷಾ ಅವರು ನೇಪಾಳದಲ್ಲಿ ಕಠ್ಮಂಡುವಿನಲ್ಲಿ ನಡೆಯುತ್ತಿರುವ 13ನೇ ಏಷ್ಯನ್ ಗೇಮ್ಸ್ನಲ್ಲಿ ಭಾಗಿಯಾಗಿ ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ. ಅವರು ಎಲ್ಲಾ ಪಂದ್ಯಗಳಲ್ಲೂ ವಿಜೇತರಾಗಿ ನಮ್ಮ ದೇಶ ಹಾಗೂ ಶಿವಮೊಗ್ಗಕ್ಕೆ ಹೆಸರು ತರುವಂತೆ ಆಗಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಕ್ಲಬ್ನ ರವಿಕುಮಾರ್, ಬಿಆರ್ ಮಹೇಶ್, ನಾಗರಾಜ್, ಮಂಜುನಾಥ್ ಹಾಗೂ ಸುರೇಶ್ ಉಪಸ್ಥಿತರಿದ್ದರು. ರಾಷ್ಟ್ರೀಯ ತಂಡವನ್ನು ಪ್ರತಿನಿಧಿಸಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಭಾಗವಹಿಸಿ ನಾಳೆ 1-4 ಕಠ್ಮಂಡುವಲ್ಲಿ ನೇಪಾಳದಲ್ಲಿ ನಡೆಯುವಂಥ ಖೋಖೋ ಪಂದ್ಯಾವಳಿಯಲ್ಲಿ ಭಾರತದ ತಂಡದ ಉಪನಾಯಕನಾಗಿ ಅವರು ತಂಡವನ್ನು ಪ್ರತಿನಿಧಿಸುತ್ತಿದ್ದಾರೆ. ಇವರು ಸರಿಸುಮಾರು 20 ನಿರಂತರ ಅಭ್ಯಾಸದಿಂದ ತಮ್ಮ ವೈಯಕ್ತಿಕ ಶ್ರಮದಿಂದ ಮೇಲ್ಗಂಡ ಸಂಸ್ಥೆಯ ಆಶ್ರಯದಲ್ಲಿ ಕಠಿಣ ಅಭ್ಯಾಸದಿಂದ ಭಾರತವನ್ನು 2ನೇ ಬಾರಿ ಪ್ರತಿನಿಧಿಸುತ್ತಿದ್ದಾರೆ. 2016 ಏಷ್ಯನ್ ಗೇಮ್ಸ್ನಲ್ಲಿ ಸಹ ಭಾಗವಹಿಸಿ ಅಲ್ಲೂ ಸಹ ನಮ್ಮ ದೇಶಕ್ಕೆ ಬಂಗಾರ ಪ್ರಸ್ತುತವಾಗಿ ಸೌತ್ ಏಷ್ಯನ್ ಗೇಮ್, 13ನೇ ಸೌತ್ ಏಷ್ಯನ್ ಗೇಮ್ ನೇಪಾಳದ ಕಠ್ಮಂಡುನಲ್ಲಿ ಡಿಸೆಂಬರ್ 1 ಡಿಸೆಂಬರ್ 10 ಎಲ್ಲ ಒಲಿಂಪಿಕ್ಸ್ ಗೇಮ್ ಏನಿದೆ ಏಷ್ಯನ್ ಗೇಮ್ ಅದು ಪೂರ್ತಿ ಪ್ರಾರಂಭ ಆಗ್ತಿದೆ ನಾಳೆಯಿಂದ. ಆ ಇದರಲ್ಲಿ ನಮ್ಮ ಭದ್ರಾವತಿಯ ಪ್ರತಿಷ್ಠಿತ ಕ್ರೀಡಾಪಟುವಾದ ಮುನೀರ್ ಭಾಷಾ ಅವರು ಭಾರತ ತಂಡಕ್ಕೆ ಆಯ್ಕೆಯಾಗಿದ್ದು ಅವರು ಭಾರತ ತಂಡದ ಉಪನಾಯಕರಾಗಿ ಹಾಗೂ 2016 ನಡೆದಂಥ ಕ್ರೀಡೆಯಲ್ಲಿಯೂ ಅವರು ಭಾಗವಹಿಸಿ ಸೌತ್ ಏಷ್ಯನ್ ಗೇಮಲ್ಲಿ ಆ ಸಮಯದಲ್ಲೂ ಅವರು ಬಂಗಾರದ ಪದಕ ವಿಜೇತರಾಗಿದ್ದರು. ಆ ಇದರಲ್ಲೂ ಭಾರತ ತಂಡದ ಉಪನಾಯಕರಾಗಿ ಕಾರ್ಯನಿರ್ವಹಿಸಿದ್ದರು. ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೊಡುವಂತಹ ಅತ್ಯುತ್ತಮವಾದ ಪ್ರಶಸ್ತಿಯಲ್ಲಿ ಕರ್ನಾಟಕ ಕ್ರೀಡಾರತ್ನ ಅವಾರ್ಡನ್ನು ಪಡೆದಿರ್ತಾರೆ ಹಾಗೂ ಸಬ್ ಜೂನಿಯರ್ U14 ವಿಭಾಗದಲ್ಲೂ ಅವರು ಭಾರತ್ ಅವಾರ್ಡನ್ನು ಪಡೆದಿದ್ದಾರೆ ಹಾಗೂ ಅವರು ಪ್ರಸ್ತುತವಾಗಿ ಕರ್ನಾಟಕ ರಾಜ್ಯ ತಂಡವನ್ನು ನಾಯಕರಾಗಿಯೂ ಕಾರ್ಯನಿರ್ವಹಿಸಿ ಹಾಗೆ ಬಂಗಾರದ ಪದಕ ವಿಜೇತ ಹಾಗೂ ಸೆಕೆಂಡ್ ಪ್ಲೇಸ್ ಹಾಗೂ 3rd ಪ್ಲೇಸ್ ಎಲ್ಲ ರೀತಿಯನ್ನು ಮಾಡಿದ್ದಾರೆ ಹಾಗೂ ನ್ಯಾಷನಲ್ ಗೇಮ್ಸಲ್ಲೂ 3rd ಪ್ಲೇಸ್ ಮಾಡಿದ್ದಾರೆ. ಅದೇ ರೀತಿ ಮತ್ತೆ ಅವರು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕ್ರೀಡೆಯಲ್ಲಿ ಉತ್ಸಾಹಕರಿಂದ ಅವರು ಕ್ರೀಡೆಯಲ್ಲಿ ಆ ಶ್ರದ್ಧೆ ಇರೋದ್ರಿಂದ ಇವತ್ತಿನ ಈ ಮಟ್ಟದಲ್ಲಿ ಬೆಳೆದಿದ್ದಾರೆ. ಹಾಗೆ ಅವರ ತಂದೆ ತಾಯಿಯ ಒಂದು ಶ್ರಮ ಮತ್ತು ಅವರ ಒಂದು ಪ್ರೋತ್ಸಾಹದಿಂದ ಹಾಗೂ ಗುರುಗಳ ಮೇಲಿರೋ ಒಂದು ಅವನ ಶ್ರದ್ಧೆಯಿಂದ ಮತ್ತು ಅವನ ಬರ ಡೆಡಿಕೇಷನ್ನಿಂದ ಅವನು ಈ ಮಟ್ಟಕ್ಕೆ ಮೇಲ್ಬಂದಿದ್ದಾನೆ ಅನ್ನೋದಕ್ಕೆ ನಾವೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್.